ಅವರವರಲ್ಲೇ ಭಿನ್ನಾಭಿಪ್ರಾಯ ಇದೆ. ನಾನು ಸಿದ್ದರಾಮಣ್ಣವ್ರ ಹೇಳಿಕೆನೂ ನೋಡಿದೆ. ಸಿದ್ದರಾಮಣ್ಣವ್ರು ಏನು ಹೇಳಿಕೆ ಕೊಟ್ಟರು ನನಗೆ ಗೊತ್ತಿಲ್ಲ ರೀ, ಹೋಗಿ ಡಿ ಕೆ ಶಿವಕುಮಾರ್ ಕೇಳಿ ಅಂತಾರೆ, ಸಿ ಎಂ ಡಿ ಸಿ ಎಂನೋ ಕೇಳಿ ಅಂತಾರೆ, ಡಿ ಸಿ ಎಂ ಅವರು ನಾನು ಮಾಡ್ತೀನಿ ಅಂತಾರೆ. ಅಂದರೆ ಅದು ಅವ್ರಲ್ಲಿ ಫಸ್ಟ್ ತೀರ್ಮಾನ ಆಗಲಿ. ಕಾಂಗ್ರೆಸ್ ಅಲ್ಲೇ ಎರಡು ಬಣ ಇರೋದ್ರಿಂದ ಅವ್ರು ತೀರ್ಮಾನ ಮಾಡ್ಕೊಳ್ಳಿ ಅದೇನು ಮಾಡ್ತಿದ್ದಾರೆ. ಅದಾದ ನಂತರ ನಮಗೆ ಉತ್ತರ ಕೊಡಬೇಕಾಗತ್ತೆ. ಸಾರ್ವಜನಿಕರು ಅವತ್ತು ಕುಮಾರಣ್ಣವರು ಇದನ್ನ ಡಿಸ್ಟ್ರಿಕ್ಟ್ ಅಂತ ಮಾಡಿದ ಮೇಲೆ ಇನ್ನ ಹೆಚ್ಚುವರಿ ಅನುದಾನ ರಾಮನಗರಕ್ಕೆ ಬಂದ್ವಿ ಬಂದ್ಬಿಟ್ಟು ಬೆಳೀಲಿ ಅಂತ ನಾವು ಡಿಸ್ಟ್ರಿಕ್ಟ್ ಮಾಡಿದ್ವಿ. ಈಗ ನೀವು ಬೆಂಗಳೂರಿಗೆ ತಗೊಂಡೋಗಿ ಸೇರಿಸಿದ್ರೆ ಬೆಂಗಳೂರು ಅವರಲ್ಲೇ ದುಡ್ಡಿಲ್ಲ ಅಂತ ಪರದಾಡ್ತಾ ಇದ್ದಾರೆ ಅಭಿವೃದ್ಧಿಗೆ. ಈಗ ಅಂಥದ್ರಲ್ಲಿ ರಾಮನಗರಕ್ಕೆ ಯಾವ ರೀತಿ ಮಾನ್ಯತೆ ಸಿಗುತ್ತೆ ಅನ್ನೋದು ನೋಡಬೇಕಲ್ಲ. ಸೊ ಹಾಗಾಗಿ ಇದೆಲ್ಲ ಫ್ಯೂಚರ್ ಡಿಸ್ಕಷನ್ ಇದೆಲ್ಲ. ಸೊ ಕೂತ್ಕೊಂಡು ಈಗ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯ ಅವರಾಗಲಿ ಅವ್ರು ಹೊಂದಾಣಿಕೆ ಮಾಡ್ಕೊಂಡು ಅವ್ರು ಏನಿದೆ ಫಸ್ಟ್ ತೀರ್ಮಾನ ಮಾಡ್ಕೊಳ್ಳಿ. ಕುಮಾರಸ್ವಾಮಿ ಹೇಳಿದ್ರು 7 ತೀರ್ಮಾನ ಬಂದರೂ ರಾಮನಗರನ ಬೆಂಗಳೂರು ಅಂತ ಮಾಡಕ್ ಆಗಲ್ಲ, ನಾವು ಬಿಟ್ಕೊಡಲ್ಲ ಅಂತ. ಅಲ್ಲ ಹಂಗಿದ್ರೆ ನಾವು ಅದು ಸ್ಟ್ಯಾಂಡ್ ಇದ್ದೀವಿ. ಈಗ ನಮ್ಮ ಹೈಕಮಾಂಡ್ ಆ ಥರ ನಿರ್ಧಾರ ತಗೊಂಡ ಮೇಲೆ ಯಾಕಂದ್ರೆ ಅವ್ರಿಗೆ ರಾಮನಗರ ಜಿಲ್ಲೆ ಬಗ್ಗೆ ಗೊತ್ತಿರುತ್ತದೆ, ನನಗೆ ಹಾಸನ ಜಿಲ್ಲೆ ಬಗ್ಗೆ ಹೆಚ್ಚುವರಿ ಗೊತ್ತಿರ್ತದೆ. ಹಾಸನ ತಗೊಂಡೋಗಿ ಯಾವ್ದಾದ್ರು ಬೇರೆ ಜಿಲ್ಲೆ ಜೊತೆ ಅಟ್ಯಾಚ್ ಮಾಡ್ತೀವಿ ಅಂದ್ರೆ ನನಗೆ ನನಗೆ ನನ್ನ ಜನ ಬಂದು ನನ್ನ ರೆಪ್ರೆಸೆಂಟೇಟಿವ್ ಆಗಿ ನನಗೊಂದಷ್ಟು ಮನವಿ ಕೊಟ್ಟಿರ್ತಾರೆ, ಬಂದು ಅವ್ರ ಸಮಸ್ಯೆಗಳು ಹೇಳ್ಕೊಂಡಿರ್ತಾರೆ, ಅದ್ರ ಪರವಾಗಿ ನಾನು ಫೈಟ್ ಮಾಡಬೇಕಾಗುತ್ತೆ. ಹಾಗಾಗಿ ರಾಮನಗರ ಜಿಲ್ಲೆ ಜನತೆ ಏನಾದ್ರು ಕುಮಾರಣ್ಣನ ಹತ್ರ ಹೋಗಿ ಇದು ಬೇಡ ಅಂತ ಏನಾದ್ರು ತೀರ್ಮಾನ ಮಾಡಿ ಕುಮಾರಣ್ಣ ತೀರ್ಮಾನ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಕುಮಾರಣ್ಣ ಪರ ನಿಮ್ಮ ಅಭಿಪ್ರಾಯ ಸೇರಿಸಬೇಕು ಅಂದಿರೋ ಬೇಡ ಅಂತೀರಿ ಸರ್? ಫಸ್ಟ್ ಅದನ್ನೇ ಹೇಳಿದ್ನಲ್ಲ, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಫಸ್ಟ್ ಡಿಸ್ಕಸ್ ಮಾಡ್ಕೊಳ್ಳಿ, ಅದಾದ ಮೇಲೆ ರಾಮನಗರಕ್ಕೆ ಯಾವ ತರ ಬೆನಿಫಿಟ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಂಪ್ಲಿಮೆಂಟ್ ಆಗ್ಲಿ. ನಾನು ನಿಮ್ಗೆ ಹೇಳಿದ್ದೀಗ ಇಡೀ ಜಿಲ್ಲೆ ಅಲ್ಲ, ನೀವು ಕೇಳ್ತಾರೆ ರಾಮನಗರ ಜಿಲ್ಲೆ, ಅವ್ರು ಕೇಳ್ತಾರೆ ಕನಕಪುರ ತಾಲೂಕನ್ನ. ಯಾಕೆ ಯಾಕೆ ಅದನ್ನ ನೀವೇ ಕೇಳಬೇಕು. ಇದು ಯಾರೋ ಒಬ್ಬರ ಸ್ವಂತ ಬೆನಿಫಿಷರಿಗೋಸ್ಕರ ಇಂಡಿಪೆಂಡೆಂಟ್ ಒಂದು ಬೆನಿಫಿಟ್ ಆಗೋದಕ್ಕೋಸ್ಕರ ಏನಾದ್ರು ಮಾಡೋಂಥದ್ದಿದ್ರೆ ನಾವು ಖಂಡಿತವಾಗ್ಲೂ ವಿರೋಧ ಮಾಡೋ ಅಂತ ಕೆಲಸ ಮಾಡ್ತೀವಿ. ಇದು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾರಿಗೆ ಅನುಕೂಲ ಆಗುತ್ತೆ ಅನ್ನೋದು ನೀವೇ ತಿಳ್ಕೊಳ್ಬೇಕು. ಮಾಧ್ಯಮದವ್ರು ಅಷ್ಟು ಬುದ್ಧಿವಂತರಿದ್ದೀರಾ ನನಗೂ ಗೊತ್ತು, ನೀವು ಇನ್ವೆಸ್ಟಿಗೇಟ್ ಮಾಡ್ತೀರಾ ಅಷ್ಟು ಸುಲಭ ಒಂದು ಮಾತಾಡ್ಕೊತಿದ್ದಾರೆ ಮಾತಾಡಲಿ ಅಂತ ಅರ್ಥ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಚರ್ಚೆ ಮಾಡೋಕೆ ಹೋಗಲ್ಲ, ಅದು ನನ್ನ ಜಿಲ್ಲೆಗೆ ಸಂಬಂಧಪಡೋಂಥ ವಿಚಾರವಲ್ಲ. ಆದರೆ ಕುಮಾರಣ್ಣ ಏನಾದ್ರು ಕರೆಕ್ಟ್ ಹೋಗಿ ನಮಗೇನಾದ್ರು ಆ ಜಿಲ್ಲೆ ನಾವು ಉಳಿಸ್ಕೊಳ್ಬೇಕು ಅನ್ನೋದು ಕುಮಾರಣ್ಣನ ಭಾಳ ಮನಸ್ಸಲ್ಲಿದೆ. ಯಾಕಂದರೆ ಕುಮಾರಣ್ಣನಿಗೆ ಆ ಜಿಲ್ಲೆ ಮೇಲೆ ಭಾಳ ಅಭಿಮಾನ ಪ್ರೀತಿ ಅವತ್ತಿಂದನೂ ಇದೆ. ಸೊ ಹಾಗಾಗಿ ಅವ್ರ ಕುಟುಂಬದಲ್ಲಿ ನಮಗೂ ಕೂಡ ನಮ್ಮ ಕುಟುಂಬನ ಇವತ್ತು ಆಶೀರ್ವಾದ ಮಾಡಿ ಹಲವಾರು ಅಧಿಕಾರ ಕೊಡುವಂಥ ಕೆಲಸ ಇವ ಆ ಜಿಲ್ಲೆಯಿಂದ ಮಾಡಿದ್ದಾರೆ. ಹಾಗಾಗಿ ಆ ಜಿಲ್ಲೆ ಯಾವುದೇ ರೀತಿ ನಮ್ಮ ಸ್ವಾರ್ಥ ಇಲ್ಲದೇ ಆ ಜಿಲ್ಲೆ ಯಾವುದೇ ರೀತಿ ಸೇವೆ ಸಲ್ಲಿಸ್ಬೇಕಾದ್ರೆ ಅದನ್ನು ಮಾಡೋ ಕೆಲಸ. ದೇವೇಗೌಡರು ಹಾಸನಿಂದ ಹೋಗಿದ್ರಪ್ಪ, ಡೆಲ್ಲಿ ಆಡಿದ್ರು ಹಂಗಾರೆ ತಪ್ಪು ಅಂತಾರೆ ಅದನ್ನು, ಆಯ್ತಲ್ಲ. ಈಗ ನರೇಂದ್ರ ಮೋದಿ ಅವರು ಗುಜರಾತಿಂದ ಬಂದಿರೋದು, ವಾರಣಾಸಿಲಿ ನಿಲ್ಲಿಲ್ವನ್ರಿ, ತಪ್ಪ ಅದು ತಪ್ಪ ಅಲ್ಲ, ನನಗೆ ಗೊತ್ತಿಲ್ಲಪ್ಪ. ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಮನುಷ್ಯ ಎಲ್ಲಿಂದ ಬೇಕಾದರೂ ಜನರ ಪ್ರೀತಿನ ಗಳಿಸಿ ಗೆಲ್ಲ ಅಂತ ಕೆಲಸ ಆಗಲಿ ಸೋಲ ಅಂತ ಕೆಲಸ ಆಗಲಿ ರಾಜಕೀಯದಲ್ಲಿ ನಿಲ್ಲ ಅಂತ ಕೆಲಸ ಮಾಡ್ಬೋದು ಅನ್ನೋದು ಕಾನೂನು ಇದೆ, ಆಯ್ತಲ್ಲ. ಕಾನೂನು ಬದಲಾಯಿಸಕ್ಕೆ ಹೇಳಿ ಹಂಗಂದ್ರೆ ಒಣಯಸಿಪುರದವ್ರು ಬರೀ ಒಣಯಸಿಪುರನೇ ನಿಲ್ಬೇಕು, ಕನಕಪುರದವ್ರು ಕನಕಪುರದಲ್ಲೇ ನಿಲ್ಬೇಕು, ರಾಮನಗರದವ್ರು ರಾಮನಗರದಲ್ಲೇ ನಿಲ್ಬೇಕು, ಏನು ಸರ್ ಅಲ್ವಾ? ಈಗ ಎಷ್ಟು ಜನ ಎಷ್ಟು ಕಡೆಯಿಂದ ವಲಸೆ ಬಂದು ನಿಂತಿಲ್ಲ, ಹಂಗಾದ್ರೆ ನೀವು ಸಕಲೇಶ್ಪುರದಲ್ಲಿ ನಿಲ್ಲಿಸಿದಿರಲ್ಲ ಸ್ವಾಮಿ, ನೀವು ಕ್ಯಾಂಡಿಡೇಟ್ ಕೊಟ್ರಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರೇ, ನೀವೇ ಕೊಟ್ಟಿರೋ ಕ್ಯಾಂಡಿಡೇಟ್ನ ತಡ್ರಿ ಒಂದು ಸೆಕೆಂಡ್, ಅಲ್ಲ ಅವರೇ ಕೊಟ್ಟಿದ್ರಲ್ಲ ಸರ್ ಇಲ್ಲೇ ಸಕಲೇಶ್ಪುರದ ನಮ್ಮ ಜಿಲ್ಲೆಯಲ್ಲೇ ತಗೊಳ್ಳೋಣ ಫಸ್ಟ್ ಸ್ಟಾರ್ಟಿಂಗು, ಸಕಲೇಶ್ಪುರದ ಕ್ಯಾಂಡಿಡೇಟ್ ಕೊಟ್ಟಿದ್ರಲ್ಲ ಅವ್ರು ಎಲ್ಲಿಂದ ಬಂದಿದ್ದಾರೆ, ಅವರು ಸಕಲೇಶ್ಪುರದವರ? ಹಂಗಂದ್ರೆ ಬೇಲೂರಿಗೆ ಇವ್ರು ಕೊಟ್ಟಿದ್ದೀರಲ್ಲ ಬಿಶಿವರಾಮ್, ಅವರು ಬೇಲೂರವರ? ಬೇಡ, ಸಿದ್ದರಾಮಯ್ಯ ಅವರು ಬಾದಾಮಿಗೆ ಹೋಗಿ ನಿಂತ್ಕೊಂಡ್ರಲ್ಲ, ಹಂಗಾರೆ ಸಿದ್ದರಾಮಯ್ಯ ಅವರು ಬಾದಾಮಿಯವರ, ಬಾದಾಮಿ ಕ್ಷೇತ್ರದವರ ಸಿದ್ದರಾಮಣ್ಣವರು? ಹಾಗಾಗಿ ಅವರಲ್ಲೇ ಅವೆಲ್ಲ ಗೊತ್ತಿರೋಂಥದ್ದು ಇದ್ದಾವೆ. ನಮ್ಮನ್ನು ಮಾತಾಡೋದಕ್ಕಿಂತ ಮುಂಚೆ ಅವ್ರ ಪಾರ್ಟಿಲೇ ಯಾರ್ಯಾರು ಎಲ್ಲೆಲ್ಲೋಗಿ ನಿಂತಿದ್ರು, ಎಲ್ಲೆಲ್ಲೋ ಕಂಟೆಸ್ಟ್ ಮಾಡಿದ್ದಾರೆ, ಅದನ್ನೆಲ್ಲ ಚರ್ಚೆ ಮಾಡಿ ನಂತರ ನಮ್ಮಲ್ಲಿ. ಈಗ ಸರ್ ನಾನು ಟೋಟಲ್ ಆಗಿ 23 ಪಂಚಾಯತಿಗೆ ಹೋಗಿದ್ದೀನಿ ಅರಸೀಕೆರೆಯಲ್ಲಿ. ನೀವು ಬೇಕಾದ್ರೆ ಅದೇನು ಡಾಕ್ಯುಮೆಂಟ್ರಿ ಇದೆ ಅದೇನು ಅದೇನು ನೀವು ತಗಿಸ್ಬೋದು, ನಾನು ಲೆಟರ್ಸ್ಗಳು ಕೊಟ್ಟಿರೋದು ಕೂಡ ಇದೆ, ಆಮೇಲೆ ಸಿ ಒ ಕಡೆಯಿಂದ ಆಫೀಸಿಂದ ಕೊಟ್ಟಿರೋವಂಥದ್ದು ಇದೆ, ಎಲ್ಲ ಇದ್ದಾವೆ. ಸೊ ಹಾಗಾಗಿ ಇವ್ರು ನನ್ನ ಬಗ್ಗೆ ಮಾತಾಡೋದಲ್ಲ, ಇವ್ರ ವೈಯಕ್ತಿಕ ಬಗ್ಗೆ ಮಾತಾಡಲಿ. ನಾನು ನೋಡಿದೆ ಅದನ್ನು, ದೇವೇಗೌಡರ ಬಗ್ಗೆ ಕೀಳುವ ಮಾತಾಡ್ತಾರೆ. ಇದೇ ಶಿವಲಿಂಗೇಗೌಡರು ದೇವೇಗೌಡರು ಇಲ್ಲ ಅಂದರೆ ಶಿವಲಿಂಗೇಗೌಡರು ಎಮ್ ಎಲ್ ಎನೇ ಆಗ್ತಾ ಇರಲಿಲ್ಲ, ಅರ್ಥ ಆಯ್ತಲ್ಲ.
ಆ ಋಣ ಇಟ್ಕೊಂಡು ಮಾತಾಡಲಿ. ಇವತ್ತೇನೋ ಕಾಂಗ್ರೆಸ್ ಅಲ್ಲಿ ಹೋಗಿದ್ದೀನಿ ಅಂತ ಹೇಳಿ ಇವತ್ತು ಬೈಕೊಂಡು ಕೂತ್ಕೊಂಡ್ರೆ ನಮ್ಗೆ ಯಾರೋ ಒಂದು ಹೈಕಮಾಂಡರ್ ಕೆಲಸ ಮಾಡಿಸ್ಕೊಡ್ತಾರೆ ಅನ್ನೋ ಒಂದು ಯಾವ್ದಾರು ಆ ಬುದ್ಧಿ ಇದ್ರೆ ಅದನ್ನ ಬಿಟ್ಟುಬಿಟ್ಟು ಸಾರ್ವಜನಿಕರನ್ನ ನೋಡೋಕೆ ಹೇಳಿ. ಬರೀ ಕೇವಲ ಆಸನಲ್ಲಿ ಕೂತ್ಕೊಂಡು ಇವ್ರು ಲೂಟೆ ಹೊಡೆಯೋದಕ್ಕಲ್ಲ. ಇವ್ರು ಬಂದಾಗ್ಲಿಂದ ಏನು ಮಾಡಿದಾರೆ, 4 ತಿಂಗಳಿಂದ ಯಾವ ಪ್ರಾಜೆಕ್ಟ್ ತಂದಿದ್ದಾರಂತೆ, 4 ಮಂತ್ಸಿಂದ ಎಷ್ಟು ರೂಪಾಯಿ ಅನುದಾನ ತಂದವರಪ್ಪ, ಸ್ಟೇಟ್ ಗೌರ್ಮೆಂಟಿಂದ ಎಷ್ಟು ಅನುದಾನ ತಂದವರೆ, ಅರಸೀಕೆರೆಗೆ ತಂದವರ ಕೇಳಿ, ನಮ್ದು ಬಿಡಿ ಅರಸೀಕೆರೆಗೆ ಎಷ್ಟು ಅನುದಾನ ತಂದವರೆ ಅಂತ ಹೇಳಿ ಫಸ್ಟ್. 100 ಕೋಟಿ ಯಾವ 100 ಕೋಟಿ ಕೊಟ್ಟಿದಾರ್ರಿ, ಎಲ್ಲಿ ಕೊಟ್ಟಿದ್ದಾರೆ, ಏನ್ ಕೆಲಸ ಆಗ್ತಿದೆ, ಯಾರು ಹೇಳ್ಬೋದು 100 ಕೋಟಿ ಕೊಟ್ಟವ್ರೆ ಅಂತ. ಅದಲ್ಲ ಪ್ರಶ್ನೆ, ಪ್ರಶ್ನೆ ಇರೋದು ಎಲ್ಲಿ ಕೊಟ್ಟಿದ್ದಾರೆ, ಎಲ್ಲಿ ಕೆಲಸ ಆಗ್ತಿದೆ. ಹಾಗಾಗಿ ಸುಮ್ಮನೆ ಚರ್ಚೆ ಮಾಡೋದು ಬೇಡ. ಇವ್ರ ಬಗ್ಗೆ ನಾನೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೂ ಟೈಮ್ ಇಲ್ಲ. ಅವ್ರದ್ದೇನೋ ಅವ್ರ ನಡವಳಿಕೆ ಅವ್ರು ಮಾಡ್ಕೊಂಡು ಮಾಡ್ತಾ ಇದಾರ, ಅವ್ರೇನೋ ಅವ್ರು ಮೀಟಿಂಗ್ ಮಾಡಿದ್ರೆ ಕಾಂಗ್ರೆಸ್ ಮೀಟಿಂಗ್ ಮಾಡಿದ್ರೆ ಕಾಂಗ್ರೆಸ್ ಬಗ್ಗೆ ಮಾತಾಡಲಿ, ನಮ್ಗಳ ಬಗ್ಗೆ ಅಲ್ಲ. ಆಯ್ತಲ್ಲ, ಇದೇ ಶಿವನಿಗೆ ಕೊಟ್ರು 1 ವರ್ಷದಿಂದ ಕಾಂಗ್ರೆಸ್ ಅವ್ರನ್ನ ಬೈತಾ ಇದ್ರಪ್ಪ. ಹಾ, ಇವ್ರ ತರ ಬಣ್ಣ ಬದಲಾಯಿಸಕ್ ನಮ್ಮ ಕೈಲಿ ಆಗಲ್ಲ. ಅರ್ಥ ಆಯ್ತಲ್ಲ, ಇವರೇನೋ ಟೈಮ್ ಟೈಮ್ಗೆ ಅವರ ಸೌಲಭ್ಯಕ್ಕೆ ಅವರ ಒಂದು ಅನುಕೂಲತೆಗೆ ಇವತ್ತು ಬಣ್ಣ ಬದಲಾಯಿಸ ಅಂತ ಕೆಲಸ ಮಾಡ್ತಾರೆ, ನಾವು ಮಾಡೋದಕ್ಕಾಗಲ್ಲ. ಇವತ್ತು ನಾನು 357 ಪಂಚಾಯತಿ 197 ಪಂಚಾಯತಿಗೆ ಹೋಗಿದ್ದೀನಲ್ಲ, ಇವ್ರನ್ನ ಕೇಳಿ ಯಾವ ಎಂ ಪಿಗಳು ಎಷ್ಟು ಜನ ಎಂ ಪಿಗಳು ಮೊದಲಿಂದನೂ ಇವತ್ತವರೆಗೂ ಪಂಚಾಯತಿ ಭೇಟಿಗಳು ಮಾಡಿದ್ದಾರೆ ಕೇಳ್ಕೊಬರಕ್ಕೆ.